students. Today in this session, I am going to discuss about the nature of CX bond and methods of preparations of haloalkanes. Okay, nature of CX bond. CX, carbon halogen single covalent bond. ಅದರಲ್ಲಿ ಕಾರ್ಬನ್ ಮತ್ತು ಈ ಹ್ಯಾಲೋಜನ್ನ ನಾವು ಕಂಪ್ಯಾರಿಟಿವ್ಲಿ, ಸೊ ಇನ್ ದ ಕೇಸ್ ಆಫ್ ಅ ಎಲೆಕ್ಟ್ರೋ ನೆಗೆಟಿವಿಟಿ ನೋಡೋದಾದರೆ, ಸೊ ಇಲ್ಲಿ ಹ್ಯಾಲೋಜನ್ ಬೀಯಿಂಗ್ ದ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ ಆ್ಯಂಡ್ ವಿಚ್ ಅಟ್ರ್ಯಾಕ್ಟ್ಸ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಅಂದರೆ ಬಾಂಡೆಡ್ ಪೇರ್ ಎಲೆಕ್ಟ್ರಾನ್ಸ್ಗಳು ಏನಿದೆಯೋ ಇವುಗಳು ಹ್ಯಾಲೋಜನ್ ಕಡೆ ಜಾಸ್ತಿ ಅಟ್ರ್ಯಾಕ್ಟ್ ಆಗಿರುತ್ತೆ. ದೀಸ್ ಆರ್ ಮೋರ್ ಅಟ್ರ್ಯಾಕ್ಟೆಡ್ ಟುವರ್ಡ್ಸ್ ಹ್ಯಾಲೋಜನ್ ದ್ಯಾನ್ ದ ಕಾರ್ಬನ್, ಬಿಕಾಸ್ ದ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋ ನೆಗೆಟಿವಿಟಿ ಅಲ್ವಾ. ಸೊ ಮೋರ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿದ್ರೆ ಹ್ಯಾಲೋಜನ್ಸ್ ಅಂತೇಳಿ ಕರಿತೀವಿ. ಸೊ ಹ್ಯಾಲೋಜನ್ಸ್ಗಳು ಆ ರೀತಿ ಹೈಯರ್ ಎಲೆಕ್ಟ್ರೋ ನೆಗೆಟಿವಿಟಿಯಿಂದ ಇರೋದ್ರಿಂದ, ಸೊ ಇವುಗಳು ಬಾಂಡೆಡ್ ಪೇರ್ ಎಲೆಕ್ಟ್ರಾನ್ಸ್ನ ತನ್ನ ಕಡೆ ಅಟ್ರ್ಯಾಕ್ಟ್ ಮಾಡ್ಕೊಳುತ್ತೆ. ಆ್ಯಂಡ್ ಹೆನ್ಸ್ ದರ್ ಇಸ್ ಅ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಈಸ್ ಡೆವಲಪ್ಡ್ ಆನ್ ದ ಹ್ಯಾಲೋಜನ್ ಆಟಮ್ ಆ್ಯಂಡ್ ದೆನ್ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಈಸ್ ಡೆವಲಪ್ಡ್ ಆನ್ ದ ಕಾರ್ಬನ್ ಆಟಮ್. ಸೊ ಓಕೆ, ಸೊ ದೇರ್ಫೋರ್ ದ ಪೊಲಾರಿಟಿ ಅರೈಸಸ್. ಈ ಬಾಂಡನ್ನು ನಾವು ಸಿ ಎಕ್ಸ್ ಬಾಂಡನ್ನು ಪೋಲಾರ್ ಬಾಂಡ್ ಅಂತೇಳಿ ಕರಿತೀವಿ. ಓಕೆ, ಸೊ ಬಿಕಾಸ್ ಆಫ್ ದ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋ ನೆಗೆಟಿವಿಟಿ ಆಫ್ ದ ಹ್ಯಾಲೋಜನ್ ಆ್ಯಂಡ್ ದ ಕಾರ್ಬನ್ ಆಟಮ್ ಇನ್ ದ ಸಿ ಎಕ್ಸ್ ಬಾಂಡ್. ಹಾಗಿದ್ರೆ ಸೊ ಇವುಗಳ ಪೊಲಾರಿಟಿ ವೇರಿಯೇಷನ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ಫ್ರಮ್ ಸಿ ಎಫ್ ಟು ಅಂದರೆ ಕಾರ್ಬನ್ ಫ್ಲೋರಿನ್ ಬಾಂಡ್ ಏನಿದೆಯೋ ಆ ಕಾರ್ಬನ್ ಫ್ಲೋರಿನ್ ಬಾಂಡು ಅಪ್ ಟು ದ ಕಾರ್ಬನ್ ಅಯೋಡಿನ್ ಬಾಂಡ್ ಏನಿದೆಯೋ ಇಲ್ಲಿ ವೇರಿಯೇಷನ್ನ ನಾವು ಅಬ್ಸರ್ವ್ ಮಾಡೋದು. ಪೊಲಾರಿಟಿ ದ ಪೊಲಾರಿಟಿ ವಿಚ್ ಡಿಕ್ರೀಸಸ್. ಯಾಕೆ ಪೊಲಾರಿಟಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಎಲೆಕ್ಟ್ರೋ ನೆಗೆಟಿವಿಟಿ ಏನಿದೆಯೋ ಆ ಎಲೆಕ್ಟ್ರೋ ನೆಗೆಟಿವಿಟಿ ಫ್ಲೋರಿನಿಂದ ಅಯೋಡಿನ್ ತನಕ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ ದ ಗ್ರೂಪ್ ದ ಫ್ಲೋರಿನ್ ಈಸ್ ದ ಮೋಸ್ಟ್ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟು. ಹಾಗಾಗಿ ಈ ಸಿ ಎಫ್ ಬಾಂಡಲ್ಲಿ ಎಲೆಕ್ಟ್ರೋ ನೆಗೆಟಿವಿಟಿ ಡಿಫ್ರೆನ್ಸ್ ಜಾಸ್ತಿ ಇರೋದ್ರಿಂದ ಸಿ ಎಫ್ ಬಾಂಡು ಮೋರ್ ಪೋಲಾರ್ ದ್ಯಾನ್ ದ ನೆಕ್ಸ್ಟ್ ಒನ್. ದಟ್ ಇಸ್ ಅ ನೆಕ್ಸ್ಟ್ ಗ್ರೂಪ್ ಮೆಂಬರ್ಸ್ ಏನಿದೆಯೋ, ದಟ್ ಇಸ್ ಅ ಸಿ ಸಿ ಎಲ್ ಇರ್ಬೋದು, ಆರ್ ಇಟ್ ಮೇ ಬಿ ಸಿ ಬಿ ಆರ್ ಇರ್ಬೋದು, ಸಿ ಐ ಇರ್ಬೋದು. ಸೊ ಇವುಗಳಲ್ಲಿ ಇದಕ್ಕಿಂತನೂ ಕಡಿಮೆ ಆದಂಥ ಪೊಲಾರಿಟಿನ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ದೇರ್ಫೋರ್ ದ ಸಿ ಎಫ್ ಈಸ್ ಮೋರ್ ಪೋಲಾರ್ ದ್ಯಾನ್ ದ ಸಿ ಐ ಆಗಿರುತ್ತೆ. ಓಕೆ, ಇಟ್ ಈಸ್ ದ ಲೀಸ್ಟ್ ಪೋಲಾರ್ ಇನ್ ನೇಚರ್. ಆ್ಯಂಡ್ ದನ್ ಡೈಪೋಲ್ ಮೂಮೆಂಟು ಕೂಡ ಏನಪ್ಪ ಅಂತ ಹೇಳಿದ್ರೆ, ದ ಡೈಪೋಲ್ ಮೂಮೆಂಟ್ ಈಸ್ ಆಲ್ಸೋ ಡಿಕ್ರೀಸಸ್ ಫ್ರಮ್ ಸಿ ಎಫ್ ಟು ಸಿ ಐ. ಸಿ ಎಫ್ ಇಂದ ಸಿ ಐ ತನಕ ಡೈಪೋಲ್ ಮೂಮೆಂಟು ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ದೆನ್ ನೌ ಇಟ್ ಈಸ್ ದ ಟರ್ಮ್ ಆಫ್ ದ ರಿಯಾಕ್ಟಿವಿಟಿ. ರಿಯಾಕ್ಟಿವಿಟಿ ನೋಡೋದಾದರೆ ಇಲ್ಲಿ ಸಿ ಎಫ್ ಇಂದ ಸಿ ಐ ತನಕ ಬಾಂಡ್ ಲೆಂತ್ ಏನಿದೆಯೋ ಬಾಂಡ್ ಲೆಂತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ ಬಾಂಡ್ ಲೆಂತ್ ವಿಚ್ ಇನ್ಕ್ರೀಸಸ್, ಬಾಂಡ್ ಲೆಂತ್ ವಿಚ್ ಇನ್ಕ್ರೀಸಸ್ ಫ್ರಮ್ ಸಿ ಎಫ್ ಟು ಸಿ ಐ. ಸಿ ಎಫ್ ಇಂದ ಸಿ ಐ ತನಕನೂ ಕೂಡ ಬಾಂಡ್ ಲೆಂತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ಬಾಂಡ್ ಲೆಂತ್ ವಿಚ್ ಇನ್ಕ್ರೀಸಸ್ ಫ್ರಮ್ ಸಿ ಎಫ್ ಟು ಸಿ ಐ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ದ ಆಟೋಮಿಕ್ ರೇಡಿಯಸ್ ಆಫ್ ದ ಫ್ಲೂರಿನ್ ಇಂದ ಅಯೋಡಿನ್ ತನಕ ಆಟೋಮಿಕ್ ರೇಡಿಯಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬಾಂಡ್ ಲೆಂತ್ ಬಿಟ್ವೀನ್ ದ ದೀಸ್ ಸಿ ಎಫ್ ಟು ಸಿ ಐ ದ ವೇರಿಯೇಷನ್ ಈಸ್ ಅಬ್ಸರ್ವ್ಡ್. ಆ್ಯಂಡ್ ದೇರ್ ಬೈ ಬಾಂಡ್ ಲೆಂತ್ ಇನ್ಕ್ರೀಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬಾಂಡ್ ಎಂಥಾಲ್ಪಿ ವಿಚ್ ಡಿಕ್ರೀಸಸ್, ಬಾಂಡ್ ಎಂಥಾಲ್ಪಿ ವಿಚ್ ಡಿಕ್ರೀಸಸ್ ಫ್ರಮ್ ಸಿ ಎಫ್ ಟು ಸಿ ಐ. ಸಿ ಎಫ್ ಇಂದ ಸಿ ಐ ತನಕ ಬಾಂಡ್ ಎಂಥಾಲ್ಪಿ ಡಿಕ್ರೀಸ್ ಆಗುತ್ತೆ. ಸೊ ದೇರ್ ಬೈ ಹಾಗಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದ ಸಿ ಐ ಬಾಂಡ್ ವಿಚ್ ಈಸ್ ಮೋರ್ ರೆಡಿಲಿ ಕ್ಲೀವ್ಡ್ ಅಂದರೆ ಮೋರ್ ರಿಯಾಕ್ಟಿವ್ ಆಗಿರುತ್ತೆ. ಈ ಅಯೋಡೋ ಕಾಂಪೌಂಡ್ಸ್ಗಳೆಲ್ಲ ಏನಿದೆಯಲ್ಲ, ಅಯೋಡೋ ಆಲ್ಕೇನ್ಸ್ಗಳು, ಇವುಗಳು ಮೋರ್ ರಿಯಾಕ್ಟಿವ್ ದನ್ ದ ಫ್ಲೂರೋ ಕಾಂಪೌಂಡ್ಸ್ ಆರ್ ಇಟ್ ಮೇ ಬಿ ದ ಇಂಟರ್ಮೀಡಿಯೇಟಲ್ಲಿ ಏನಿದೆಯೋ ಅದು. ಸೊ ಆರ್ಡರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ದ ಆರ್ಡರ್ ರಿಯಾಕ್ಟಿವಿಟಿ ಆರ್ಡರ್ ಆಫ್ ಅ ಡಿಫ್ರೆಂಟ್ ಹ್ಯಾಲೋ ಆಲ್ಕೇನ್ಸ್ ಲೈಕ್ ದಿಸ್, ದ ಆರ್ ಐ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಬಿ ಆರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಸಿ ಎಲ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಎಫ್. ಅಂದರೆ ಅಯೋಡೋ ಆಲ್ಕೀನ್ ಅಯೋಡೋ ಆಲ್ಕೇನ್ಸ್ಗಳೇನಿದೆಯೋ ಅಯೋಡೋ ಆಲ್ಕೇನ್ಸ್ಗಳ ರಿಯಾಕ್ಟಿವಿಟಿ ಜಾಸ್ತಿ ಇರುತ್ತೆ. ಆರ್ಡರು ಹೀಗೆ
iodoalkanes are more reactive than the bromo, bromo are more reactive than the chloro, chloro more reactive than the fluoroalkanes. So ee riti navu order na nodabodu. So that is parent alkanes galige compare madidre halo alkanes galu more reactive. Yake reactivity? It is due to the this polar CX bond. Polar CX bond irodrinda reactivity ಜಾಸ್ತಿ ಆಗಿರುತ್ತೆ. ಪೇರೆಂಟ್ ಆಲ್ಕೇನಲ್ಲಿ ಈ ರೀತಿಯಾದಂಥ ಬಾಂಡನ್ನು ನಾವು ನೋಡಲ್ಲ, ಸಿ ಎಕ್ಸ್ ಬಾಂಡ್ನ. ಓನ್ಲಿ ವಿ ಅಬ್ಸರ್ವ್ ದ ಕಾರ್ಬನ್ ಕಾರ್ಬನ್ ಸಿಂಗಲ್ ಕೋವಲೆಂಟ್ ಬಾಂಡ್ಸ್ ಇರ್ಬೋದು, ಆರ್ ಇಟ್ ಮೇ ಬಿ ದ ಕಾರ್ಬನ್ ಹೈಡ್ರೋಜನ್ ಸಿಂಗಲ್ ಕೋವಲೆಂಟ್ ಬಾಂಡ್ಸ್ಗಳು ಅಬ್ಸರ್ವ್ ಆಗುವಂಥದ್ದು. ಸೊ ಇಲ್ಲಿ ಒಂದು ಡಿಫ್ರೆನ್ಸ್ ಹ್ಯಾಲೋ ಆಲ್ಕೇನ್ಸಲ್ಲಿ ಅಂತೇಳಿದ್ರೆ ಕಾರ್ಬನ್ ಹ್ಯಾಲೋಜನ್ ಸಿಂಗಲ್ ಕೋವಲೆಂಟ್ ಬಾಂಡ್ ಇರುತ್ತೆ, ಆ್ಯಂಡ್ ದಟ್ ಕೋವಲೆಂಟ್ ಬಾಂಡ್ ಇಸ್ ಅ ಪೋಲಾರ್ ಇನ್ ನೇಚರ್. ದ ಪೊಲಾರಿಟಿ ಈಸ್ ಅರೈಸಸ್ ಬೈ ದ ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋ ನೆಗೆಟಿವಿಟಿ ಆಫ್ ದ ಹ್ಯಾಲೋಜನ್ ಅಂಡ್ ದ carbon, that is a bonded halogen and a carbon. So therefore this class of compounds can be called as a polar in nature, and these are more reactive than their parent alkanes. Okay, that's all about this nature of a CX bond. Let's we move on to the methods of preparations of halo alkanes. Methods of preparation of halo alkane. Today halo alkanes galna there are several methods, there is a various methods inda navu prepare madabodu. Avugalalli majority li navu ee varsha odavantadu anta helidre, so it is from the hydrocarbons as well as from the alcohols. Okay, so hydrocarbons matte alcohols galinda ee halo alkanes galna navu prepare madabodu. Let we study one by one. So in that the first one is that is from a hydrocarbons allu kuda enappa ant helidre, so alkanes matte alkenes galna navu usually we can convert them as a halo alkanes. Okay, so let we start with the first method of preparation. Let me start with the preparation of haloalkanes from alkanes. Okay, so haloalkanes galna alkanes inda hege prepare madodu antheli. So here it is, in the first year you have studied about the nucleophilic substitution reactions of the alkanes. So adralli methane na example agi navu ittkondo odidvi. So alli methane when it is treated with the chlorine, so in the presence of a diffused sunlight, so it undergoes the substitution reaction and produces mixture of haloalkanes kulo obtain agutha. Single product varala illi substitution inde naalku hydrogen atoms enidiyo step wise hydrogen atoms kulo substitute aagta hogute, and then thereby it produces a mixture of halo substituted compounds. See that, just a glance that, so methane when it is treated with a chlorine in the presence of diffused sunlight, it substitutes one of the hydrogen from the methane alinda one hydrogen na substitute madutte, and hence it gives rise to CH3Cl, that is a chloromethane is obtained. That chloromethane upon further substitution, one more hydrogen from that chloromethane is substituted to gives CH2Cl2, that is a dichloromethane. So this dichloromethane upon further reaction with chlorine, it gives rise to matte innu ond hydrogen initiyo adu substitute agutte, that is the CHCl3. It is a trichloromethane athwa chloroform anthe karithivi, and which upon further chlorination it produces, that is a tetrachloromethane, the one more hydrogen what it is there, that is also substituted by the this chlorine, and hence it gives rise to
CCl4 tetrachloromethane, or it is known as carbon tetrachloride. General agi carbon tetrachloride antha karithivi. So idu nucleophilic substitution reaction agirutte. So here it is a stepwise. So we are going to get a mixture of a compounds, that is a halogen substituted compounds kuda barutte. Single compound ee ondu reaction alli baralla, ondukkinta hechagiruvanta compounds kuda barutte. If you want to prepare a single compound, if you want to prepare one alkane, monohalogen derivative beku anta helidre nimge, so you have to take the higher percentage of a alkane here. Percentage of a alkane no jaasti thogobekagutte. So and in that case namge monohalogen derivative jaasti obtain agutte. So and then next is, in the case higher alkanes galna tagondo neevenadru halogenation maadidri anta helidre, so there also you will going to get a mixture of compounds, isomeric compounds kuda obtain agutte. For example, I am going to take butane as an example, CH3, CH2, CH2, CH3, which upon treating with chlorine, it gives rise to CH3, CH2, 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 Cl. That is a normal butyl chloride. So as well as it also produces secondary butyl chloride. So that is the isomeric halides are obtained. So illu kuda astu nimge single product obtain agala. So both the products are there. So avulna separate madovantadu. So it is not an easier one, and hence this method of preparation is not a suitable method of preparation is said to be in order to prepare the monohalo alkanes kalna nivu prepare madlikke ee method suitable method alla ant heli karskolutte. And then the reactivity of the different halogens towards the this kind of a reaction. So illi yavyavadu yavyav reetiyadanta reactivity na show madutte ant helidre, fluorine which react more violently, so tumbane vigorous agi nadiyuvantadu. Okay, so fluorine which reacts with the alkanes more violently. So next it is the chlorine which is fast in nature, and then the bromine which reacts a slower one. So and then that iodine which undergoes a reversible reaction, so illi iodine manbuto reversible reaction involve agutte always. And so the iodination reaction, it requires some of the oxidizing agents. In the presence of some of the oxidizing agents, the reaction is carried out. For example, nodi, methane is treated with iodine. And the reaction is a reversible one, and the product, that is CH3I, it is a one of the hydrogen is substituted by the iodine, and the hydrogen iodide are obtained. Okay, so here it is, the hydrogen iodide, what it is obtained, hydrogen iodide in bartha idiyo idu banbuto a good reducing agent agirutte. So this which reduces that methyl iodide into the methane, that is a reaction takes place in a reverse direction. Reaction enagutte ant helidre, in the presence of a good reducing agent, so here that alkyl halide, what it is formed, it is once again converted into alkane, matte methyl iodide inda methane obtain agutte. So reaction takes place in the reverse direction. So hagage, in if you want to prepare the iodoalkane, the reaction must be in the presence of a some of the oxidizing agents. Yavdu, it may be iodic acid, it may be in the presence of iodic acid, or it may be nitric acid. So then what happens, this iodic acid which reacts with hydrogen iodide, what it is produced in the reaction. So and hence
which oxidizes that hydrogen iodide into iodine. So hydrogen iodide na iodine aagi adu oxidize madutte. So and hence it gives rise to this one, iodine, as well as the water. Iodine matte water produce agutte. So where it is, nodi, this iodine which is responsible for the forward reaction. So forward reaction ge responsible agirutte, and hence there is a reaction takes place. The reaction takes place in a forward direction. Okay, so ee reethi navu oxidizing agents like the iodic acid athwa nitric acid galna presence alli reaction carry out madidvi anta helidre iodination takes place in a forward direction. ee reethi nadiyuvanta reactions galagirutte. Okay, so next is from alkenes, the method of preparation from alkenes. Alkenes upon addition reactions, when alkenes are treated with hydrogen halides, then the addition reaction takes place. Okay, unsaturated hydrocarbon agirodrinda alkenes illi addition reaction alli involve agutte. Hydrogen halides kuda alli double bonded carbon ge add agutte, and therefore they produces the haloalkenes. Haloalkenes na produce madantadu. For example nodi, ethene, it reacts with hydrogen bromide, then it gives rise to the hydrogen adds to the one of the double bonded carbon, as well as bromine adds to the another double bonded carbon, and hence it is CH3CH2Br. That is a bromoethane is obtained. Okay, similarly if you take a butene, CH3CH double bond CH CH3 treated with hydrogen bromide, it gives rise to illu kuda aste hydrogen banbitu one of the double bonded carbon ga add agutte, bromine banbitu innondo double bonded carbon ga add agutte, and hence it is CH3 CH2 CH Br CH3. ee eradu alkenes galu enappa antu helidre symmetrical alkenes galu. ಇಲ್ಲಿ ಬರುವಂಥದ್ದು ಪ್ರಾಡಕ್ಟ್ಸ್ಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ, ಓನ್ಲಿ ಒನ್ ಕೈಂಡ್ ಆಫ್ ಅ ಪ್ರಾಡಕ್ಟ್ಸ್ ಆರ್ ಒಪ್ಟೇನ್ಡ್ ಇಫ್ ದ ಸಿಮಿಟ್ರಿಕಲ್ ಆಲ್ಕೀನ್ಸ್ ಆರ್ ಟ್ರೀಟೆಡ್ ವಿತ್ ಅ ಹೈಡ್ರೋಜನ್ ಹ್ಯಾಲೈಡ್ಸ್. ಅದೇ ಇನ್ ದ ಕೇಸ್ ಆಫ್ ಅ ಅನ್ಸಿಮಿಟ್ರಿಕಲ್ ಆಲ್ಕೀನ್ಸ್ ಲೈಕ್ ಅ ಪ್ರೋಪೀನ್. ಸೊ ಪ್ರೋಪೀನ್ನ ತಗೊಳ್ಳಿ. ಸೊ ದೆನ್ ಪ್ರೋಪೀನ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಬ್ರೋಮೈಡ್. ಪ್ರೋಪೀನ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜನ್ ಬ್ರೋಮೈಡ್. ದೆನ್ ಈ ಕೇಸಲ್ಲಿ ಎರಡು ಪ್ರಾಡಕ್ಟ್ಸ್ಗಳು ಬರುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಒನ್ ಆಫ್ ದ ಚಾನ್ಸ್ ಅಂತ ಹೇಳಿದ್ರೆ, ಹೈಡ್ರೋಜನ್ ಇಫ್ ಆ್ಯಡ್ಸ್ ಟು ದಿಸ್ ಕಾರ್ಬನ್ ಆಟಮ್ ಆ್ಯಂಡ್ ಹ್ಯಾಲೋಜನ್ ಆ್ಯಡ್ಸ್ ಟು ದಿಸ್ ಕಾರ್ಬನ್ ಆಟಮ್. ಓಕೆ, ಸೊ ದೆನ್ ಇಟ್ ಈಸ್ CH3 CH2 CH2 Br. ಓಕೆ, ಸೊ ದಿಸ್ ಈಸ್ ಒನ್ ಬ್ರೋಮೋ ಪ್ರೋಪೇನ್. So and then another chance is there, the halogen adds to the this second carbon atom and hydrogen adds to the first carbon atom. So therefore CH3 CH Br CH3, here it is 2-bromo-propane is obtained. ಅಂದರೆ ಮಿಕ್ಸ್ಚರ್ ಆಫ್ ಪ್ರಾಡಕ್ಟ್ಸ್ಗಳು ಬರುತ್ತೆ, ಐಸೋಮೆರಿಕ್ ಹ್ಯಾಲೋ ಆಲ್ಕೆನ್ಸ್ಗಳು ಒಪ್ಟೇನ್ ಆಗುತ್ತೆ. ಸೊ ಇವೆರಡರಲ್ಲಿ ಒಂದು ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಯಾವುದು ಅಂದರೆ, ದ 2-bromo-propane ಈಸ್ ದ ಮೇಜರ್ ಪ್ರಾಡಕ್ಟ್ ಆ್ಯಂಡ್ ದಿಸ್ ಇಸ್ ದ ಮೈನರ್ ಪ್ರಾಡಕ್ಟ್. ದ ಅಡಿಷನ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ದ ಮಾರ್ಕೋನಿಕಾಫ್ಸ್ ರೂಲ್. ಸೊ ಹಿಯರ್ ಇಟ್ ಈಸ್ ಮಾರ್ಕೋನಿಕಾಫ್ಸ್ ರೂಲ್ನ ನೀವು ಫಸ್ಟ್ ಇಯರು ಕಲ್ತಿರುವಂಥದ್ದು. ಸೊ ಅದರ ಸ್ಟೇಟ್ಮೆಂಟ್ ಈ ರೀತಿ ಇದೆ ನೋಡಿ,
when an unsymmetrical reagent adds to the unsymmetrical alkene, the negative part of the reagent adds to the double bonded carbon containing least number of hydrogen atoms. Okay, so then once again repeat martinna no. Here it is. When an unsymmetrical reagent, HBr is an unsymmetrical one, this unsymmetrical reagent adds to the unsymmetrical alkene. Propene banbato, it is an unsymmetrical one. So double bonded carbon na akade ikade nodbeku, double bond across the double bond nododadre number of carbon atoms alli difference ide. So illi banbato it is the ethene alli same number of carbon atoms ide across the double bond. Illi banbato same ide but 2e nalli, but illi matra difference iruvantadu across the double bond. So here it is the two carbon atoms and here it is a one carbon atom. It is said to be an unsymmetrical alkene. Inta unsymmetrical alkene ge ondu unsymmetrical H plus Br minus alva charges difference idalla. So this one idu add adaga, when an unsymmetrical reagent adds to unsymmetrical alkene, the negative part, that is a Br minus, adds to the double bonded carbon. Double bonded carbon andre erdu ide, ee erdu carbon alli the double bonded carbon which contains least number of hydrogens, yavudu least number of hydrogen anta helidre illi nodi ondu hydrogen ide, illi erdu hydrogen ide. So hagagi Br minus, according to the Markovnikov's rule, it should adds to the this carbon, not to this carbon. Okay, reaction alli Br minus negative part CH ge add agutte, andre double bonded carbon containing least number, kadme hydrogen iruvanta ee carbon ge add agutte, and hence the product will be the major product according to the Markovnikov's rule. So Markovnikov's rule alli ee riti product obtain agutte. Okay, so and then in the case of a peroxide, the same reaction, no? That is propene, when it is treated with hydrogen bromide in the presence of peroxide, like a benzoyl peroxide. Okay, peroxide presence alli illu kuda ashte enappa anta helidre eradu products kulu baruvantadu, that is a one CH3 CH2 CH2 Br, that is a one bromo propane. So as well as the two bromo propane are obtained. So illi out of these two, which is the major product anta helidre, the first one, that is a one bromo propane, is the major product. So because illigu alligu yen difference ide, reagents are the same, only the difference is that peroxide. So peroxide na presence alli reaction na carry out maartta irodrinda, so here the product will be the, that is one bromo propane is the major one. Okay, so one bromo propane major product agi produce agutte. So yake ant helidre, the reaction takes place according to the free radical mechanism. So free radical mechanism idr bagge neevu first year li odira eradunu kuda. So here, so idu ionic mechanism alli nadiyuvantadu, idu bandu free radical mechanism alli nadiyuvantadu. Okay, so inta ondu case enidilla, it is against to the anti mark, it is against to the Markovnikov's rule. Markovnikov's rule na against agide, hagagi idanna anti Markovnikov's product anta heli karithivi, anti Markovnikov's product, or it is also known as the Karasch effect, or it is peroxide effect anta heli karithivi. Due to the presence of a peroxide, ee riti majority the product na yavudu major product minor product itto, according to the this one Markovnikov's rule, adra against agi product form agutte. So hence it is said to be a peroxide effect anta heli, athwa Karasch effect, or anti Markovnikov's product anta heli karithivi. Okay, and then one more thing, noticeable thing is, so here in the case of a HCl, instead of a HBr, if you taken HCl, or it may be HI anta ankodi, so ee case alli nimge product en baruthe, the same, that is one chloropropane as well as the two chloropropane. So according to the Markovnikov's rule, it is the major product, that is a two chloro
ಪ್ರೋಪೇನ್ ಏನಿದೆಯಲ್ಲ ಕ್ಲೋರೋ ಪ್ರೋಪೇನು ಮೇಜರ್ ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇ ರೀತಿ 2-hydro ಪ್ರೋಪೇನು ಮೇಜರ್ ಪ್ರಾಡಕ್ಟ್ ಆಗಿ ಪ್ರೊಡ್ಯೂಸ್ ಆಗುವಂಥದ್ದು. ಬಟ್ ಇನ್ ದ ಕೇಸ್ ಆಫ್ ಅ ಪರಾಕ್ಸೈಡ್ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ಅ 1-chloro ಪ್ರೋಪೇನ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್. ಸೊ ಅದೇ ರೀತಿ 1-hydro ಪ್ರೋಪೇನ್ ವಿಲ್ ಬಿ ದ ಮೇಜರ್ ಪ್ರಾಡಕ್ಟ್ ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ದ ಪರಾಕ್ಸೈಡ್ ಎಫೆಕ್ಟ್ ಈಸ್ ಸೀನ್ ಓನ್ಲಿ ಇನ್ ದ ಕೇಸ್ ಆಫ್ HBr ಹೈಡ್ರೋಜನ್ ಬ್ರೋಮೈಡ್ ಕೇಸಲ್ಲಿ ಮಾತ್ರ ಆ ರೀತಿ ಪರಾಕ್ಸೈಡ್ ಎಫೆಕ್ಟ್ನ ನೋಡ್ಬೋದು. ಬಟ್ ಇನ್ ದೀಸ್ ಟೂ ಕೇಸಸ್ HCl ಆರ್ HI ದ ಪರಾಕ್ಸೈಡ್ ಎಫೆಕ್ಟ್ ಕೆ ನಾಟ್ ಬಿ ಸೀನ್. ಓಕೆ, ಓನ್ಲಿ ದ ಮಾರ್ಕೋನಿಕಾಫ್ಸ್ ಪ್ರಾಡಕ್ಟ್ ಏನಿದೆಯೋ ಅದೇ ಪ್ರಾಡಕ್ಟು ಬರುವಂಥದ್ದು ಪರಾಕ್ಸೈಡ್ ವಿಚ್ ಡು ನಾಟ್ ಆಲ್ಟರ್ ದ ಪ್ರಾಡಕ್ಟ್. ಓಕೆ, ಸೊ ದ HBr ಓನ್ಲಿ ಇನ್ ದ ಕೇಸ್ ಆಫ್ ಅ HBr ದ ಪರಾಕ್ಸೈಡ್ ಎಫೆಕ್ಟ್ ಈಸ್ ಅಬ್ಸರ್ವ್ಡ್. ಪ್ಲೀಸ್ ನೋಟ್ ದಿಸ್. ಓಕೆ, ನೆಕ್ಸ್ಟ್ ಇಟ್ ಈಸ್ ಇನ್ ದ ಸೇಮ್, ದಟ್ ಇಸ್ ಅ ಫ್ರಮ್ ಆಲ್ಕೀನ್ಸ್. ಸೊ ಪ್ರೀವಿಯಸ್ ಆಗಿ ಓದಿದಂಥ ಮೆಥಡ್ ಏನಪ್ಪ ಅಂತ ಹೇಳಿದ್ರೆ, ಸೊ ಆಲ್ಕೀನ್ಸ್ಗೆ ಹೈಡ್ರೋಜನ್ ಹ್ಯಾಲೈಡ್ಸ್ಗಳು ಆ್ಯಡ್ ಆದಾಗ, ಸೊ ನಮಗೆ ಹೈಡ್ರೋಜನ್ ಹ್ಯಾಲೈಡ್ಸ್ಗಳು ಆ್ಯಡ್ ಆದಾಗ ವಿ ಕ್ಯಾನ್ ಒಬ್ಟೈನ್ ದ ಆಲ್ಕೈಲ್ ಹ್ಯಾಲೈಡ್ಸ್ ಅಂತೇಳಿ ಓದಿದ್ವಿ ಅಲ್ವಾ. ಸೊ ಇದು ಬಂದ್ಬಿಟ್ಟು, ಸೊ ಇದು ಕೂಡ ಆಲ್ಕೀನ್ಸಿಂದನೇ ನಾವು ಹ್ಯಾಲೋ ಆಲ್ಕೈನ್ಸ್ಗಳನ್ನ ಪ್ರಿಪೇರ್ ಮಾಡೋದು. ಸೊ ಬಟ್ ಹಿಯರ್ ದ ಹ್ಯಾಲೋಜನ್ಸ್ ಆರ್ ಯೂಸ್ಡ್ ಡೈರೆಕ್ಟ್ ಹ್ಯಾಲೋಜಿನೇಷನ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಹ್ಯಾಲೋಜಿನೇಷನ್ ಹಿಯರ್. ಸೊ ಹಿಯರ್ ದ ಆಲ್ಕೀನ್ ವೆನ್ ದೀಸ್ ಆರ್ ಟ್ರೀಟೆಡ್ ವಿತ್ ದ ಹ್ಯಾಲೋಜನ್ಸ್ ಲೈಕ್ ಅ ಕ್ಲೋರಿನ್ ಆರ್ ಅ ಬ್ರೋಮಿನ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ಆರ್ ಅಸಿಟೋನ್ ಮೀಡಿಯಂ ದ ಪ್ರೊಡ್ಯೂಸರ್ಸ್ ವಿಸಿನಲ್ ಡೈ ಹ್ಯಾಲೈಡ್ಸ್. ದ ಪ್ರೊಡ್ಯೂಸರ್ಸ್ ದ ವಿಸಿನಲ್ ಡೈ ಹ್ಯಾಲೈಡ್ಸ್ ವೆನ್ ಆಲ್ಕೀನ್ಸ್ ಆರ್ ಟ್ರೀಟೆಡ್ ವಿತ್ ಹ್ಯಾಲೋಜನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾ ಕ್ಲೋರೈಡ್ ದ ವಿಸಿನಲ್ ಡೈ ಹ್ಯಾಲೈಡ್ಸ್ ಆರ್ ಒಪ್ಟೇನ್ಡ್. ಸೊ ಇಲ್ಲಿ ಡೈಹ್ಯಾಲೋ ಆಲ್ಕೀನ್ಸ್ಗಳು ಒಪ್ಟೇನ್ ಆಗುತ್ತೆ. ಸೊ ದಟ್ ಈಸ್ ಎರಡು ಮೆಥಡ್ನ ನಾವಿಲ್ಲಿ ಕಲ್ತಿದ್ದೀವಿ ಫ್ರಮ್ ಆಲ್ಕೀನ್ಸ್. ಸೊ ಒಂದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮೊನೋಹ್ಯಾಲೋ ಆಲ್ಕೀನ್ಸ್ಗಳು ಒಪ್ಟೇನ್ ಆಗುತ್ತೆ ವೆನ್ ಆಲ್ಕೀನ್ಸ್ ಆರ್ ಟ್ರೀಟೆಡ್ ವಿತ್ ದ ಹೈಡ್ರೋಜನ್ ಹ್ಯಾಲೈಡ್ಸ್. ಆ್ಯಂಡ್ ಅ ಸೆಕೆಂಡ್ ಕೇಸಲ್ಲಿ ವಿ ಕ್ಯಾನ್ ಒಪ್ಟೈನ್ ದ ವಿಸಿನಲ್ ಡೈ ಹ್ಯಾಲೈಡ್ಸ್ ಬೈ ಟ್ರೀಟಿಂಗ್ ಆಲ್ಕೀನ್ಸ್ ವಿತ್ ದ ಹ್ಯಾಲೋಜನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಕಾರ್ಬನ್ ಟೆಟ್ರಾ ಕ್ಲೋರೈಡ್. The next method of preparation, it is from alcohols. So alcohols kalanna different reagents kul jothege react madadaga, that is chlorinating reagents kul jothege react madadaga, we can obtain the halo alkanes. Adralli first one enappa anta helidre, so by the action of a halogen acids on alcohols, by the action of halogen acids on alcohols like a hydrogen halides. Okay, so when alcohols are treated with halogen acids, then they produces alkyl halides. That is a replacement of this OH by the X takes place. So OH na X replace maadi halo alkene agi convert madutte. So like a halogen acids anta helidre hydrogen chloride can be used, hydrogen bromide can be used, as well as a hydrogen iodide can be used to prepare this kind of a compounds. For example, one by one I am going to discuss here. First case alli I am going to take the hydrogen chloride as an example. Okay, when ethanol is treated with concentrated HCl in the presence of anhydrous zinc chloride, then it gives rise to chloroethane or ethyl chloride is obtained. Okay,
ಸೊ ಈ ಮಿಕ್ಸ್ಚರ್ ಏನಿದೆಯೋ ಕಾನ್ಸಂಟ್ರೇಟೆಡ್ ಹೆಚ್ ಸಿ ಎಲ್ಲು ಮತ್ತು ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡು ಈ ಮಿಕ್ಸ್ಚರ್ನ ಲ್ಯೂಕಾಸ್ ರಿಯೇಜೆಂಟ್ ಅಂತೇಳಿ ಕರಿತೀವಿ. ಇಟ್ ಈಸ್ ಸೆಟ್ ಟು ಬಿ ಲ್ಯೂಕಾಸ್ ರಿಯೇಜೆಂಟ್. ಸೊ ಇಲ್ಲಿ ಈ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ನ ರೋಲ್ ಏನಪ್ಪ ಅಂತ ಹೇಳಿದ್ರೆ, ಸೊ ಒಂದು ಈ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡು ವಿಚ್ ಸಪೋರ್ಟ್ಸ್ ಫಾರ್ ದ ಕ್ಲೀವೇಜ್ ಆಫ್ ಸಿ ಓ ಹೆಚ್ ಬಾಂಡ್. ಸಿ ಓ ಹೆಚ್ ಬಾಂಡು ಕ್ಲೀವ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದರ ಯೂಸು, ಸೊ ಇಟ್ ಆ್ಯಕ್ಟ್ಸ್ ಆಸ್ ಅ ಡಿಹೈಡ್ರೇಟಿಂಗ್ ಏಜೆಂಟ್. ಇದು ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡು ಆ್ಯಕ್ಟ್ ಮಾಡುತ್ತೆ. ಸೊ ಎರಡು ರೋಲ್ನ ಪ್ಲೇ ಮಾಡುವಂಥದ್ದು. ಆ್ಯಂಡ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ದೀಸ್ ಆಲ್ಕೋಹಾಲ್ಸ್, ಆಲ್ಕೋಹಾಲ್ಸ್ಗಳ ಕ್ಲಾಸಿಫಿಕೇಷನಲ್ಲಿ ಟರ್ಷಿಯರಿ ಆಲ್ಕೋಹಾಲ್ಸ್, ಸೆಕೆಂಡರಿ ಮತ್ತು ಪ್ರೈಮರಿ ಆಲ್ಕೋಹಾಲ್ಸ್ಗಳು ಬರುತ್ತೆ. ಅದರಲ್ಲಿ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ಸ್ ದಿಸ್ ಕೈಂಡ್ ಆಫ್ ಅ ರಿಯಾಕ್ಷನ್ ಅಂತ ಹೇಳಿದರೆ, ಟರ್ಷಿಯರಿ ಆಲ್ಕೋಹಾಲ್ಸ್ ಆರ್ ಮೋರ್ ರೆಡಿಲಿ ಅಂಡರ್ ಗೋಸ್ ಆ್ಯಂಡ್ ದೆನ್ ನೆಕ್ಸ್ಟ್ ಡಿ ಸೆಕೆಂಡರಿ ಆ್ಯಂಡ್ ನೆಕ್ಸ್ಟ್ ಡಿ ಇಸ್ ಅ ಪ್ರೈಮರಿ ಒನ್. ಸೊ ಆರ್ಡರ್ ಆಫ್ ರಿಯಾಕ್ಟಿವಿಟಿಲಿ ಈ ಆರ್ಡರ್ನ ಫಾಲೋ ಮಾಡುತ್ತೆ. ಸೊ ಟರ್ಷಿಯರಿ ತುಂಬ ಫಾಸ್ಟಾಗಿ ರಿಯಾಕ್ಟ್ ಆಗುವಂಥದ್ದು ಈ ಲ್ಯೂಕಾಸ್ ರಿಯೇಜೆಂಟ್ ಜೊತೆ. ಹೇಗೆ ಅಂತ ಹೇಳಿದ್ರೆ, ಇನ್ ದ ಆಬ್ಸೆನ್ಸ್ ಆಫ್ ಅ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಕೂಡ ಜಸ್ಟ್ ಟರ್ಷಿಯರಿ ಆಲ್ಕೋಹಾಲ್ನ ನೀವು ಈ ಕಾನ್ಸಂಟ್ರೇಟೆಡ್ ಹೆಚ್ ಸಿ ಎಲ್ ಜೊತೆ ಶೇಕ್ ಮಾಡಿದ್ರೆ, ಸೊ ಇಟ್ ಪ್ರೊಡ್ಯೂಸಸ್ ದ ಕರೆಸ್ಪಾಂಡಿಂಗ್ ಟರ್ಷಿಯರಿ ಹ್ಯಾಲೋ ಆಲ್ಕೇನ್ ಏನಿದೆಯೋ ಅದು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡು ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ರೀತಿ ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಲ್ಕೋಹಾಲ್ಸ್ಗಳ ರಿಯಾಕ್ಟಿವಿಟಿನ ನಾವು ನೋಡ್ಬೋದು. ಸೊ ಅಂಥ ಕೇಸಲ್ಲಿ ಟರ್ಷಿಯರಿ ಆಲ್ಕೋಹಾಲ್ಸ್ ಕೇಸಲ್ಲಿ ದರ್ ಇಸ್ ಅ ನೋ ನೀಡ್ ಆಫ್ ಆನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ಈವನ್ ಓನ್ಲಿ ಜಸ್ಟ್ ಬೈ ಶೇಕಿಂಗ್ ಟರ್ಷಿಯರಿ ಆಲ್ಕೋಹಾಲ್ ವಿತ್ ದ ಕಾನ್ಸಂಟ್ರೇಟೆಡ್ ಹೆಚ್ ಸಿ ಎಲ್ ವಿ ಕ್ಯಾನ್ ಒಬ್ಟೈನ್ ದ ಹ್ಯಾಲೋ ಆಲ್ಕೇನ್. ಸೊ ದಟ್ ಈಸ್ ಅ ಒನ್ ದಿಸ್ ಇಸ್ ದ ನೋಟಬಲ್ ಥಿಂಗ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಒನ್, ಇಟ್ ಈಸ್ ಎಥನಾಲ್ ಈಸ್ ಟ್ರೀಟೆಡ್ ವಿತ್ 48% ಹೈಡ್ರೋಬ್ರೋಮಿಕ್ ಆಸಿಡ್. ಹೆನ್ಸ್ ಇಟ್ ಈಸ್ ಓ ಹೆಚ್ನ ಬಿ ಆರ್ ರೀಪ್ಲೇಸ್ ಮಾಡುತ್ತೆ ಆ್ಯಂಡ್ ಗಿವ್ಸ್ ರೈಸ್ ಟು ಸಿ ಟು ಹೆಚ್ ಫೈ ಬಿ ಆರ್ ದಟ್ ಇಸ್ ಅ ಬ್ರೋಮೋ ಈಥೇನೋ ಒಬ್ಟೈನ್ ಆಗುವಂಥದ್ದು. ಓಕೆ, ಸೊ ಈ ಒಂದು ಮೆಥಡ್ ಇದೆ. ಆ್ಯಂಡ್ ದೆನ್ ಇಲ್ಲಿ ಹೆಚ್ ಬಿ ಆರ್ನ ಪ್ರಿಪ್ರೇಷನಲ್ಲಿ ವಿ ಇಲ್ ಗೋಯಿಂಗ್ ಟು ಯೂಸ್ ಅ ಸ್ಮಾಲ್ ಅಮೌಂಟ್ ಆಫ್ ಅ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ದಿಸ್ ಈಸ್ ಆಲ್ಟರ್ನೇಟಿವ್ಲಿ ಹೈಡ್ರೋಜನ್ ಬ್ರೋಮೈಡ್ನ ಆಲ್ಟರ್ನೇಟಿವ್ ಆಗಿ ಈ ಸೋಡಿಯಂ ಬ್ರೋಮೈಡ್ ಅಥವಾ ಪೊಟ್ಯಾಷಿಯಂ ಬ್ರೋಮೈಡ್ನ ಕಾನ್ಸಂಟ್ರೇಟೆಡ್ ಹೆಚ್ ಟು ಎಸ್ ಓ ಫೋರ್ ಜೊತೆ ಟ್ರೀಟ್ ಮಾಡಿ ಇನ್ ಸೈಟು ಅಂದರೆ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ದ ರಿಯಾಕ್ಷನ್ನು ವಿ ಕ್ಯಾನ್ ಒಬ್ಟೈನ್ ಆಲ್ಟರ್ನೇಟಿವ್ ಆಗಿ. ಸೊ ವಿ ಕ್ಯಾನ್ ಆಲ್ಸೋ ಒಬ್ಟೈನ್ ದಟ್ ಹೆಚ್ ಬಿ ಆರ್ ಜಸ್ಟ್ ಬೈ ಟ್ರೀಟಿಂಗ್ ದ ಸೋಡಿಯಂ ಬ್ರೋಮೈಡ್ ವಿತ್ ಕಾನ್ಸಂಟ್ರೇಟೆಡ್ ಹೆಚ್ ಟು ಎಸ್ ಓ ಫೋರ್. ಕಾನ್ಸಂಟ್ರೇಟೆಡ್ ಹೆಚ್ ಟು ಎಸ್ ಓ ಫೋರ್ ಗಿವ್ಸ್ ರೈಸ್ ಟು ಹೆಚ್ ಬಿ ಆರ್ ಆ್ಯಂಡ್ ಎನ್ ಎ ಹೆಚ್ ಎಸ್ ಓ ಫೋರ್. ಸೊ ಅಂದರೆ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಅ ರಿಯಾಕ್ಷನ್, ರಿಯಾಕ್ಷನ್ ಪ್ರೊಸೀಡ್ ಆಗುವಾಗಲೇ ಇದನ್ನು ಇನ್ಸೈಟು ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಆಲ್ಟರ್ನೇಟಿವ್ ಆಗಿ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ 48% ಆಫ್ ಹೆಚ್ ಬಿ ಆರ್. ಸೊ ವಿ ಕ್ಯಾನ್ ಆಲ್ಸೋ ಯೂಸ್ ದ ದಿಸ್ ಮಿಕ್ಸ್ಚರ್ ಸೋಡಿಯಂ ಬ್ರೋಮೈಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಮಿಕ್ಸ್ಚರ್ ಟು ಒಬ್ಟೈನ್ ದ ಹೆಚ್ ಬಿ ಆರ್ ಡ್ಯೂರಿಂಗ್ ದ ರಿಯಾಕ್ಷನ್. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಥಿಂಗ್ ಇಟ್ ಈಸ್ ದ ರಿಯಾಕ್ಷನ್ ಆಫ್ ಎಥನಾಲ್ ವಿತ್ ಹೈಡ್ರೋಜನ್ ಅಯೋಡೈಡ್. ಇಟ್ ಗಿವ್ಸ್ ರೈಸ್ ಟು ಸಿ ಟು ಹೆಚ್ ಫೈವ್ ಐ ಪ್ಲಸ್ ಹೆಚ್ ಟು. ಓಕೆ, ಸೊ ಇದು ಕೂಡ ಏನಪ್ಪ ಅಂತ ಹೇಳಿದ್ರೆ, ಸೊ ದಟ್ ಹೆಚ್ ಐ ಏನಿದೆಯೋ ಹೆಚ್ ಐ ದಟ್ ಈಸ್ ಆಫ್ 57% ಆಫ್ ಹೆಚ್ ಐ ನ ನಾವು ಇಥೆನಾಲ್ ಜೊತೆ ಟ್ರೀಟ್ ಮಾಡಿದಾಗ ಅಯೋಡೋ ಈಥೇನೋ ಒಪ್ಟೇನ್ ಆಗುತ್ತೆ. ಸೊ ಇನ್ಸೈಟು ಆಲ್ಸೋ ಕ್ಯಾನ್ ಬಿ ದಟ್ ಹೈಡ್ರೋಜನ್ ಅಯೋಡೈಡ್ ಈಸ್ ಒಪ್ಟೈನ್ ಬೈ ದ ಮಿಕ್ಸ್ಚರ್ ಪೊಟ್ಯಾಷಿಯಂ ಅಯೋಡೈಡ್ ಆ್ಯಂಡ್ ದೆನ್ 95% ಫಾಸ್ಫೋರಿಕ್ ಆ್ಯಸಿಡ್. 95% ಫಾಸ್ಫೋರಿಕ್ ಆ್ಯಸಿಡ್ ಮಿಕ್ಸ್ಚರ್ ವಿಚ್ ಪ್ರೊಡ್ಯೂಸಸ್ ದಿಸ್ ಹೈಡ್ರೋಜನ್ ಅಯೋಡೈಡ್. ಹೈಡ್ರೋಜನ್ ಅಯೋಡೈಡ್ ಇನ್ಸೈಟು ಇದು ಪ್ರಿಪೇರ್ ಮಾಡುವಂಥದ್ದು. ಓಕೆ, ಸೊ ಈ ರೀತಿಯೂ ಕೂಡ ನಾವು ಆಲ್ಟರ್ನೇಟಿವ್ ಆಗಿ ಸೊ ಹೈಡ್ರೋಜನ್ ಅಯೋಡೈಡ್ನ ಇನ್ಸೈಟು ಅಥವಾ ಸೊ ಇನ್ ದ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ದ ರಿಯಾಕ್ಷನ್ನು ನಾವು ಪ್ರಿಪೇರ್ ಮಾಡಿ ದಟ್ ಕ್ಯಾನ್ ಬಿ ಕನ್ವರ್ಟೆಡ್ ದಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ದಟ್ ಆಲ್ಕೆ ದಟ್ ಆಲ್ಕೋಹಾಲ್ ಇನ್ ಟು ದಟ್ ಹ್ಯಾಲೋ ಆಲ್ಕೇನ್. ಸೊ ದಿಸ್ ಈಸ್ ಅಬೌಟ್ ಇನ್ ದ ಕೇಸ್ ಆಫ್ ದೀಸ್ ಹೈಡ್ರೋಜನ್ ಹ್ಯಾಲೈಡ್ಸ್. ಓಕೆ, ಸೊ ದಿಸ್ ಈಸ್ ದ ಮೆಥಡ್ ಆಫ್ ಪ್ರಿಪ್ರೇಷನ್ ಆಫ್ ದ ಹ್ಯಾಲೋ ಆಲ್ಕೇನ್
by the action of halogen acids on alcohols. Phosphorus halides on alcohols. So alcohols, when they are treated with the phosphorus halides, they produce haloalkanes. Phosphorus halides anta helidre like PCl3, PCl5. So ivugulna now use madkondo we can convert the alcohols into the haloalkanes. For example, nodi, so here when alcohols are treated with phosphorus trichloride, PCl3, phosphorus trichloride jothe treat madidre we can obtain this one, chloroalkanes. Chloroalkanes kudu obtain agutte along with that phosphorus acid H3PO4 PO3 phosphorus acid obtain agutte. Okay, so that is the one. For example, and thirdly, I am going to take it as ethanol. Ethanol, when it is treated with phosphorus trichloride, it gives rise to C2H5Cl and then H3PO3. It is a phosphorus acid. Okay, so that is a one. And then suppose if we taken PCl5, phosphorus pentachloride, if we taken and is treated with the alcohol, then we're going to get the chloroalkane only, that is a RCl as well as POCl3 and then HCl are obtained. POCl3, so it is known to be phosphorus oxychloride. Okay, so ee riti chloroalkane obtain agutte. Example, it's the same one, ethanol na thogota idini nanu, ethanol and is treated with phosphorus pentachloride, therefore it gives rise to chloroethane. Rest of the byproducts are same here. Okay, so that is the one. So ee riti, and then in the case of a phosphorus tribromide athwa phosphorus triiodide na alcohol jothe treat madbeku anta helidre we have to take the mixture, we have to take a mixture of red phosphorus and a halogen like a bromine or the iodine can be used there, so and hence it produces haloalkane. Alcohols, when these are treated with red phosphorus and halogen like bromine irbodu or it may be iodine, so it gives rise to RX na produce manadu andre inside during the reaction ne ee halo, that is a phosphorus triiodide athwa phosphorus tribromide na now prepare madlikke ee mixture na red phosphorus matte halogen na mixture na now tagondo now prepare madtivi. So that is a next method of preparation, that is by the action of a phosphorus halides. Okay, the next one, by the action of thionyl chloride, this process is known to be Dargens process. Here it is, alcohols are treated with thionyl chloride, it gives rise to chloroalkane as well as sulfur dioxide and HCl. Chloroalkane na ee ond method inda naavu prepare madabodu. Alcohols are treated with the thionyl chloride. So thionyl chloride jothe alcohols galna treat madidaga namge ee rithi product chloroalkane, so as well as sulfur dioxide matte HCl obtain agutte. So this method is considered as a best method of preparation of chloroalkanes.
ಕ್ಲೋರೋ ಆಲ್ಕೇನ್ಸ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಈ ಒಂದು ಮೆಥಡ್ನ ಬೆಸ್ಟ್ ಮೆಥಡ್ ಅಂತೇಳಿ ಕರಿತೀವಿ. ವೈ ಬಿಕಾಸ್ ಅಂತ ಹೇಳಿದ್ರೆ, ಸೊ ಹಿಯರ್ ಬೋತ್ ದ ಬೈ ಪ್ರಾಡಕ್ಟ್ಸ್ ಆರ್ ಗ್ಯಾಸಸ್. ಎರಡು ಬೈ ಪ್ರಾಡಕ್ಟ್ಸ್ ಇದೆಯಲ್ವಾ, ಎಸ್ ಓ ಟೂ ಆ್ಯಂಡ್ ದ ಹೆಚ್ ಸಿ ಎಲ್, ಬೋತ್ ಆರ್ ದ ಗ್ಯಾಸಸ್. ಸೊ ಹಾಗಿದ್ದಾಗ ಎಸ್ಕೇಪ್ ಆಗುತ್ತೆ ಈಸಿಲಿ. ಸೊ ಆ್ಯಂಡ್ ದೆನ್ ಆ ಒಂದು ಪ್ಯೂರಿಫಿಕೇಷನ್ ಏನಿದೆಯಲ್ಲ, ವಿಚ್ ಈಸ್ ಮೇಡ್ ಈಸಿಯರ್. ಸೊ ರಿಮೈನಿಂಗ್ ಎಲ್ಲ ಪ್ರೋಸೆಸ್ಗಳಿಗಿಂತನೂ ಈ ಒಂದು ಪ್ರೋಸೆಸ್ಸು ಕ್ಲೋರೋ ಆಲ್ಕೇನ್ಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಸೊ ದ ಬೆಸ್ಟ್ ಮೆಥಡ್ ಅಂತ ಕರೆಸ್ಕೊಳುತ್ತೆ. ಯಾಕೆ ಅಂತ ಹೇಳಿದ್ರೆ, ಸೊ ಎರಡೂ ಬೈ ಪ್ರಾಡಕ್ಟ್ಸ್ಗಳು ಗ್ಯಾಸಸ್ ಆಗಿರೋದ್ರಿಂದ ಪ್ಯೂರಿಫಿಕೇಷನ್ ಅದು ಈಸಿಯರ್ ಆಗುತ್ತೆ. ಗ್ಯಾಸಸ್ ಎಲ್ಲ ಎಸ್ಕೇಪ್ ಆಗುತ್ತೆ ರಿಯಾಕ್ಷನ್ ಮಿಕ್ಸ್ಚರಿಂದ, ಹಾಗಾಗಿ ಪ್ಯೂರಿಫಿಕೇಷನ್ ಮೇಡ್ ಈಸಿಯರ್ ಆ್ಯಂಡ್ ಹೆನ್ಸ್ ದಿಸ್ ಮೆಥಡ್ ಈಸ್ ಕನ್ಸಿಡರ್ಡ್ ಆಸ್ ಅ ಬೆಸ್ಟ್ ಮೆಥಡ್ ಫಾರ್ ದ ಪ್ರಿಪ್ರೇಷನ್ ಆಫ್ ಕ್ಲೋರೋ ಆಲ್ಕೇನ್ಸ್. The next method of preparation, it is halogen exchange method. So, ಅಥವಾ ಅಯಾನ್ ಎಕ್ಸ್ಚೇಂಜ್ ಮೆಥಡ್ ಅಂತಲೂ ಕೂಡ ಕರಿತೀವಿ. ಸೊ ಈ ರಿಯಾಕ್ಷನ್ಲಿ ಪರ್ಟಿಕ್ಯುಲರ್ ಆಗಿ ಇದನ್ನು ನಾವು ಯಾವ ಆಲ್ಕೇನ್ಸ್ಗಳನ್ನ ಪ್ರಿಪೇರ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸೊ ದಟ್ ಇಸ್ ಅಯೋಡೋ ಆಲ್ಕೇನ್ಸ್ಗಳಿರ್ಬೋದು ಅಥವಾ ಫ್ಲೋರೋ ಆಲ್ಕೇನ್ಸ್ಗಳಿರ್ಬೋದು, ಅವುಗಳನ್ನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಫಾರ್ ದಟ್ ವಿ ವಿಲ್ ಗೋಯಿಂಗ್ ಟು ಯೂಸ್ ದ ಲೋಯರ್ ಆಲ್ಕೇನ್ಸ್ ಲೈಕ್ ದ ಕ್ಲೋರೋ ಆಲ್ಕೇನ್ ಆರ್ ಇಟ್ ಇಸ್ ದ ಬ್ರೋಮೋ ಆಲ್ಕೇನ್ಸ್ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಐ ವಾಂಟ್ ಟು ಪ್ರಿಪೇರ್ ಅಯೋಡೋ ಆಲ್ಕೇನ್ ಅಂತ ಅನ್ಕೊಳ್ಳಿ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೇಮ್ ಮಾಡ್ತಾರೆ ಆ ರಿಯಾಕ್ಷನ್ನ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಇಸ್ ಸಚ್ ಟು ಬಿ ಅ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಸೊ ಇಲ್ಲಿ ದಟ್ ಕ್ಲೋರೋ ಆಲ್ಕೇನ್ ಆರ್ ದ ಬ್ರೋಮೋ ಆಲ್ಕೇನ್ಸ್. ಫಾರ್ ಎಕ್ಸಾಂಪಲ್ ಸಿ ಟು ಹೆಚ್ ಫೈವ್ ಬಿ ಆರ್ ವೆನ್ ಇಟ್ ಈಸ್ treated with sodium iodide in dry acetone medium, then there is an exchange of halide ions takes place between these two reagents. Yadu reagents alli ee halogens galu enidiyo aa halide ions galu exchange aagutte. Br minus place na Ni minus I minus tagolutte, I minus place na Br minus tagolutte. So adanna navu so halide exchange method athwa it is known to be ion exchange method anta heli karithivi. So C2H5I plus NaBr. similarly we can also prepare this iodo alkane by treating chloroethane with the sodium iodide in dry acetone medium. Hence it is C2H5I plus NaCl. ಓಕೆ, ನಾನು ಪರ್ಟಿಕ್ಯುಲರ್ ಆಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಡ್ರೈ ಅಸಿಟೋನ್ ಮೀಡಿಯಂ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ದೀಸ್ ಟು NaBr ಆಸ್ ವೆಲ್ ಆಸ್ NaCl ಆರ್ ಇನ್ಸಾಲಿಬಲ್ ಇನ್ ಅಸಿಟೋನ್ ಮೀಡಿಯಂ. ಎರಡು ಕೂಡ ಇನ್ಸಾಲಿಬಲ್ ಆಗುತ್ತೆ, ಪ್ರಿಸಿಪಿಟೈಸ್ ಆಗಿಬಿಡುತ್ತೆ ರಿಯಾಕ್ಷನಲ್ಲಿ. ಸೊ ಆ್ಯಂಡ್ ದೇರ್ ಬೈ ದೇರ್ ಇಸ್ ಅ ನೋ ಚಾನ್ಸ್ ಆಫ್ ರಿವರ್ಸ್ ರಿಯಾಕ್ಷನ್. ಸೊ ನೋಡಿ, ಮತ್ತೆ ಒನ್ಸ್ ಅಗೇನ್ ಈ ಸಿ ಟು ಹೆಚ್ ಫೈವ್ ಐ ಮತ್ತು ಎನ್ ಎ ಬಿ ಆರ್ ರಿಯಾಕ್ಟ್ ಆಗಿ ಒನ್ಸ್ ಅಗೇನ್ ಮೇ ಬಿ ದ ಪ್ರಾಡಕ್ಟ್ಸ್ ಲೈಕ್ ಸಿ ಟು ಹೆಚ್ ಫೈವ್ ಬಿ ಆರ್ ಆ್ಯಂಡ್ ಎನ್ ಎ ಐ ಆರ್ ಚಾನ್ಸಸ್ ಇದೆ, ಎನ್ ಎ ಐ ಪ್ರೊಡ್ಯೂಸ್ ಆಗೋ ಚಾನ್ಸಸ್ ಇದೆ. ಸೊ ಯಾವಾಗ ಇದು ಇಫ್ ಇಟ್ ಈಸ್ ಇನ್ ಅ ಡಿಸಾಲ್ವ್ ಸ್ಟೇಟ್. ಸೊ ಇವುಗಳು ಎರಡು ಪ್ರಿಸಿಪ್ಟೈಸ್ ಆಗಿರೋದ್ರಿಂದ ಪ್ರಿಸಿಪ್ಟೈಸ್ ಆಗುತ್ತೆ ಬಿಕಾಸ್ ಆಫ್ ದೀಸ್ ಟು ಆರ್ ಇನ್ಸಾಲಿಬಲ್ ಇನ್ ನೇಚರ್. ಯಾವುದರಲ್ಲಿ? ಅಸಿಟೋನಲ್ಲಿ ಇನ್ಸಾಲಿಬಲ್, ವೆರ್ ಎನ್ ಎ ಐ ಇಸ್ ಅ ಸಾಲಿಬಲ್, ಬಟ್ these two are NaBr as well as NaCl are insoluble in nature. Hence these, that is dry acetone medium, is considered in the case of a Finkelstein reaction. Okay, Finkelstein reaction is the reaction used to prepare iodo alkanes from the bromo alkanes as well as the chloro ಆಲ್ಕೇನ್ಸ್. ಬ್ರೋಮೋ ಆಲ್ಕೇನ್ಸ್ ಅಥವಾ ಕ್ಲೋರೋ ಆಲ್ಕೇನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಯೋಡೋ ಆಲ್ಕೇನ್ಸ್ನ ಪ್ರಿಪೇರ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ರಿಯಾಕ್ಷನ್ ಇದು. ಓಕೆ, ಇಟ್ ಈಸ್ ಸೆಟ್ ಟು ಬಿ ಅ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ಇಟ್ ಈಸ್ ಅನದರ್ ರಿಯಾಕ್ಷನ್, ಅನದರ್ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡಲ್ಲಿ ಇನ್ನೊಂದು ರಿಯಾಕ್ಷನ್ ಅಂತ ಹೇಳಿದ್ರೆ ದಟ್ ಈಸ್ ನೋನ್ ಟು ಬಿ ಸ್ವಾಟ್ಸ್ ರಿಯಾಕ್ಷನ್. ಸ್ವಾಟ್ಸ್ ರಿಯಾಕ್ಷನ್
is particularly used to prepare fluoroalkanes. Fluoroalkanes nam prepare madlikke ee ondu reaction na use martivi. So where it is, some of the fluorinating agents like AgF irbodu, so that is the silver fluoride, or it is a mercurous fluoride, cobaltous fluoride, athwa antimony fluorides, avugulna use madkondo we can prepare the fluoroalkanes from bromoalkanes or chloroalkanes. For example, C2H5Br is treated with silver fluoride, that is a bromoethane is treated with AgF, silver fluoride. Then there is an exchange between the fluorine and the bromine, between the two reagents takes place. Erdu reagents alli FO Br places gulu interchange agutte. So therefore it gives rise to C2H5F plus AgBr, that is a fluoroethane is produced. Okay, this is a special method is used to prepare fluoroalkanes from the lower haloalkanes. Okay, so ee riti navu Schwartz reaction alli fluoroalkanes galna prepare martivi. So these are all the methods of preparations of the haloalkanes. So majority li navu nodovantadu anta helidre three major class of a compounds galinda navu. So one it is anta helidre that is from hydrocarbons. Next bandbitu it is from alcohols, and next anta helidre halogen exchange method inda ee haloalkanes galna navu prepare maadabodu.